ನಮ್ಮನೆಯವರ ಗೊತ್ತಾಗೋದು ನನಗೆ ಇಷ್ಟ ಇಲ್ಲ ನಮ್ಮ ಪ್ರೀತಿಲೇ ಆಗಲಿ ಅಥವಾ ನನ್ನ ಅಮೃತವರಲ್ಲೇ ಆಗಲಿ ನಮ್ಮನೆಯವರು ಮಾತ್ರ ಅಲ್ಲ ಬೇರೆ ಯಾರೂ ಸಹ ಕೊರೆ ಕಾಣಬಾರದು ಅನ್ನೋದು ನನ್ನ ಆಸೆ ನನ್ನ ಉದ್ದೇಶ ನೀ ಮೀ ಗುಣನ ಹೊಗಳೋದಿಕ್ಕೆ ನನ್ನ ಹತ್ರ ಪದಗಳು ಇಲ್ಲ ಮಾತುಗಳು ಇಲ್ಲ ಅರ್ಜುನ ಅವರೇ ಏನು ನಿಮ್ಮ ಬಗ್ಗೆ ನಾನು ಏನೇ ಹೇಳಿದ್ರು ಅದು ಹೊಗಳಿಕೆ ಅಂತ ಅನ್ಸುತ್ತೆ ನಿಮಗೆ ಮುಖಸ್ತುತಿ ಆಗುತ್ತೆ कण कणल अ विषय मनवर्गू गबार नान मनवर्गे जोरमी और मेल अनुमान बरदे हे मैनेज ना मन ऐन ಇದಕ್ಕೆ ನಂದನ್ ಸಹಾಯ ಬೇಕೇ ಬೇಕು ಊರಿಂದ ಬರ್ತೀನಿ ಅಂದಿದ್ದ ಫೋನ್ ಮಾಡಿ ನೋಡೋಣ ಏ ನಾಗಿಣಿ ನಿನ್ನಿಂದ ನಾನು ಅನುಭವಿಸಿದ ನೋವು ಹಿಂಸೆ ಒಂದ ಎರಡ ಹಾಗೆ ಹಿಂಸೆ ಕೊಟ್ಟ ನೀನು ನನ್ನ ಕಣ್ಮುಂದೆ ಇದ್ರೋ ನಿನ್ನ ಏನು ಮಾಡೋದಕ್ಕಾಗ್ತಾ ಇಲ್ಲ ಅನ್ನೋ ಆಕ್ರೋಶದಲ್ಲಿ ಕ್ಷಣ ಕ್ಷಣಕ್ಕೂ ಕೂಗು ಹೋಗ್ತಾ ಇದ್ದೆ ಈಗ ನಿನ್ನ ಕಣ್ಣು ಹೇಗಿದ್ರೂ ಕಾಣಿಸ್ತಾ ಇಲ್ಲ ಈಗ ನೀನಾಗೆ ನೀನೇ ಹೋಗಿ ನಾನೇ ನಾಗಿಣಿ ಅಂತ ಎಲ್ಲರ ಮುಂದೆ ಒಪ್ಕೋಬೇಕು ಹಾಗೆ ಮಾಡ್ತೀನಿ ಯಾರು 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 ಮಾತಾಡಿ ಯಾರು ನನ್ನ ತಾಳ್ಮೆನ ಪರೀಕ್ಷೆ ಮಾಡಿದ್ರೆ ಇದರ ಪರಿಣಾಮ ಸರಿ ಇರೋದಿಲ್ಲ ಏ ಕುರುಡು ನಾಗಿಣಿ ನಿನಗೆ ಇವತ್ತು ಒಂದು ಗತಿ ಕಾಣಿಸ್ತೀನಿ ಯಾರು ಯಾರು ಅಂತ ಮಾತಾಡಿ ಇಲ್ಲ ಅಂದ್ರೆ ನಿಮ್ಮ ಮೇಲೆ ಪ್ರಹಾರ ಮಾಡಿ ನಿಮ್ಮನ್ನ ಆಹುತಿ ತಗೋಬೇಕಾಗುತ್ತೆ ಬ್ರೋ ಫೋನ್ ಹಾಯ್ ಬ್ರೋ ಅಲ್ವೋ ಇವತ್ತು ಬಂದೆ ಬರ್ತೀನಿ ಅಂತ ಹೇಳಿದ್ದಲ್ಲ ಬರ್ತಿದ್ಯೋ ಇಲ್ವೋ ನೋಡು ಬ್ರೋ ನಾನು ಸಾಮಾನ್ಯವಾಗಿ ಮಾತು ಕೊಡಲ್ಲ ಮಾತು ಕೊಟ್ಟ ಮೇಲೆ ಅದರ ಪ್ರಕಾರ ನಡೆಕೊಳ್ಳದೆ ಇರಲ್ಲ ಸರಿ ಈಗ ಎಲ್ಲಿದ್ದೀಯ ಅದನ್ನ ಹೇಳು ಆನ್ ದ ವೇ ಬ್ರೋ ಯಾಕೆ ಡಿಲ್ ಆಗಿದ್ಯಾ ಎನಿಥಿಂಗ್ ಸೀರಿಯಸ್ ಹೌದು ಸ್ವಲ್ಪ ಸೀರಿಯಸ್ ಏನದು ಬ್ರೋ ನಿನ್ನ ಮೊದಲು ಮನೆಗೆ ಬಾ
ಆಮೇಲೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಓಕೆ ಇನ್ ಮುಕ್ಕಾಲ್ ಗಂಟೆ ಒಳಗಡೆ ನಿನ್ನ ಮನೆ ಹತ್ರ ಇರ್ತೀನಿ ಓಕೆ ಬೈ ಏನೋ ಆಗಿರೋ ತರ ಇದೆ ಇಲ್ಲಾಂದ್ರೆ ಅರ್ಜುನ್ ಇಷ್ಟೊಂದು ಡೆಲ್ಲಾಗಿ ಮಾತಾಡಲ್ಲ ಏನಾಗಿರ್ಬೋದು ಈ ವಿಷ್ಣು ರುದ್ರ ಏನಾದರೂ ತೊಂದರೆ ಮಾಡಿರ್ಬೋದಾ ಇವರೇ ಸ್ವಲ್ಪ ಬೇಗ ಹೋಗಿ ಏ ನಾಗಿಣಿ ನೀನು ಕಣ್ಣು ಕಾಣುವಾಗ ಆರ್ಭಟಿಸಿ ಅಹಂಕಾರ ತೋರಿಸೋದಲ್ಲ ಈಗ ಈಗ ತೋರಿಸು ನಿನ್ನ ಪ್ರತಾಪನ ಈಗ ನೀನು ಎಷ್ಟೇ ಬುಸುಗುಟ್ಟಿದ್ರೋ ನೀನು ಏನೇ ಪ್ರಯತ್ನ ಪಟ್ಟರೂ ಸಹ ನಿನ್ನ ಕೈಯಲ್ಲಿ ನನ್ನನ್ನು ಏನೂ ಮಾಡೋದಕ್ಕಾಗೋದಿಲ್ಲ ನಿನಗೆ ಇವತ್ತು ಒಂದು ಗತಿ ಕಾಣಿಸ್ತೀನಿ ನಾಗಿಣಿ ಇವತ್ತಿಗೆ ನಿನಗೂ ಈ ಭೂಮಿಗೂ ಋಣ ತೀರ್ತು ಅಮೃತ ಅಮೃತ ರೂಮಲ್ಲಿದೆಯಾ ಅಮೃತ ಅಮೃತ ಹೇಗಿದೆಯಮ್ಮ ಈಗ ಪರವಾಗಿಲ್ಲ ಅಲ್ಲ ಅರ್ಜುನ್ ನಿನಗೆ ಸುಸ್ತು ಅಂತ ಹೇಳಿದ್ನಲ್ಲ ಆಗ ಸ್ವಲ್ಪ ಸುಸ್ತಿತ್ತು ಈಗ ಪರವಾಗಿಲ್ಲ ಅಮೃತ ನಾನು ನಿಂಗೊಂದು ಮಾತು ಹೇಳ್ತೀನಮ್ಮ ಏನೇ ಕಳ್ಕೊಂಡ್ರೂ ಮತ್ತೆ ಗಳಿಸಬಹುದು ಆದರೆ ಆರೋಗ್ಯ ಕಳ್ಕೊಂಡ್ರೆ ಮತ್ತೆ ಪಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ನಿನ್ನ ಆರೋಗ್ಯದ ಬಗ್ಗೆ ನೀನು ಕಾಳಜಿ ವಹಿಸಲೇಬೇಕು ಏಕೆಂದರೆ ನಮ್ಮ ಅರ್ಜುನ್ ನಿನ್ನನ್ನು ಎಷ್ಟು ಹಚ್ಕೊಂಡಿದ್ದಾನೆ ಅಂತ ನಿನಗೂ ಗೊತ್ತು ನೀನು ನೊಂದ್ರೆ ಅವನು ನೊಂದ್ಕೋತಾನೆ ನೀವಿಬ್ಬರು ನೋವು ಅನುಭವಿಸೋದನ್ನು ನನ್ನ ಕಣ್ಣಿಂದ ನೋಡೋಕ್ಕಾಗಲ್ಲಮ್ಮ ನೀನು ಎಷ್ಟೋ ಸಲ ನಾನು ನಿನಗೆ ತಾಯಿ ಇದ್ದಾಗೆ ಅಂತ ಹೇಳಿದ್ಯಾ ಈ ನಿನ್ನ ತಾಯಿ ಸಂತೋಷವಾಗಿರಬೇಕು ಅಂದರೆ ನೀನು ಎಚ್ಚರಿಕೆಯಿಂದ ಇರಬೇಕು ಅಲ್ವಾ ಸರಿ ಅತ್ತೆ ಹೌದು ನೀನು ಇದ್ದಕ್ಕಿದ್ದ ಹಾಗೆ ಎಲ್ಲಿಗೆ ಹೋಗಿದ್ದೆ ಅಮೃತ ನಾನು ನಿನ್ನೆ ಕೇಳ್ತಾ ಇರೋದು ಏನು ಯೋಚನೆ ಮಾಡ್ತಾ ಇದೀಯಾ ನಾನೇನು ಯೋಚನೆ ಮಾಡ್ತಿಲ್ಲ ಅತ್ತೆ ಇಷ್ಟಕ್ಕೂ ಯೋಚನೆ ಮಾಡುವಂಥದ್ದು ಏನಿದೆ ನನಗೆ ಇದ್ದಕ್ಕಿದ್ದ ಹಾಗೆ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅನ್ನಿಸ್ತು ಅದಕ್ಕೆ ಹೋಗಿದ್ದೆ ಅಲ್ಲ ನೀನು ದೇವಸ್ಥಾನಕ್ಕೆ ಹೋಗಿದ್ದೇನೋ ಸರಿ ಆದರೆ ಹೇಳ್ಬಿಟ್ಟು ಹೋಗ್ಬೇಕಲ್ವಾ ನೀನು ಕಾಣಿಸ್ತಿಲ್ಲ ಅಂತ ಅವನು ಆತಂಕ ಪಟ್ಕೊಂಡು ನಿನ್ನನ್ನು ಹುಡ್ಕೊಂಡು ಹೋದ ನಿಜ ಹೇಳು ಅಮೃತ ಬೇರೆ ಏನೂ ತೊಂದರೆ ಇಲ್ಲ ತಾನೆ ಅಯ್ಯೋ ನೀವು ಆತಂಕ ಪಡೋ ಥರ ಏನೂ ಇಲ್ಲ ಅತ್ತೆ ನೀನಿಷ್ಟು ಹೇಳಿದ ಮೇಲೆ ನನಗೆ ಸಂತೋಷ ನಮ್ಮ ಅರ್ಜುನ್ ಹಾಯ್ ಬ್ರೋ ಅರ್ಜುನ್ ಫೋನಲ್ಲಿ ನಿನ್ನ ವಾಯ್ಸ್ ಕೇಳಿದಾಗಲೇ ನನಗೆ ಅನುಮಾನ ಬಂತು ಈಗ ನಿನ್ನ ಮುಖ ನೋಡ್ತಾ ಇದ್ರೆ
ಏನೋ ಆಗಬಾರದಾಗಿದೆ ಅಂತ ನನ್ನ ಮನಸು ಹೇಳ್ತಾ ಇದೆ. ಏನಾಯ್ತು ಬ್ರೋ? ಅರ್ಜುನ್, ಏನಾಯ್ತು ಅಂತ ನನಗೆ ಹೇಳು. ನಿನ್ನ ಮನಸ್ಸಿನ ಭಾರನಾದರೂ ಕಡಿಮೆ ಆಗುತ್ತೆ. ಏನಂತ ಹೇಳು? ಅಮೃತ ಅವರಿಗೆ ದೃಷ್ಟಿ ಹೊರಟೋಗಿದೆ. ಪೂರ್ತಿಯಾಗಿ ಕಣ್ ಕಾಣ್ತಾ ಇಲ್ಲ. ನಿಂಗೇನು ತೊಂದರೆ ಇಲ್ಲ ಅಂತ ಹೇಳ್ದಿಯಲ್ಲಮ್ಮ, ನಂಗಷ್ಟು ಸಾಕು. ನಿಜವಾಗ್ಲು ನಿಮ್ಮಂತ ಅತ್ತೆ ಪಡೆಯೋದಿಕ್ಕೆ ನಾನು ಪುಣ್ಯ ಮಾಡಿದೆ. ಈ ಮಾತನ್ನ ನೀನು ನಮ್ಮ ಮನೆಗೆ ಬಂದಾಗಿಂದ ಸಾವಿರ ಸಲ ಹೇಳಿದ್ಯ. ನಿನ್ನಂತ ಸೊಸೆನ ಪಡೆಯೋದಿಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಮೃತ. ಸರಿ ಹೋಯ್ತು, ಹೀಗೆ ನನ್ನ ನೀನು ನಿನ್ನ ನಾನು ಹೊಗಳ್ಕೊಂಡು ಕೂತ್ಕೊಂಡಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಬಾ ಊಟ ಮಾಡೋಣ. ಅತ್ತೆ, ನಾನು ಯಾವತ್ತಾದರೂ ಅರ್ಜುನನ್ನ ಬಿಟ್ಟು ಊಟ ಮಾಡಿದ್ದೀನಿ ಹೇಳಿ? ಓ ಹೌದಲ್ವಾ, ಸರಿ ಅವನು ಕರ್ಕೊಂಡು ಬಂದ್ಬಿಡು. ಅವ್ರು ಇಲ್ಲೇ ಕೆಳಗಡೆ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ನಾವಿಬ್ಬರು ಒಟ್ಟಿಗೆ ಊಟಕ್ಕೆ ಬರ್ತೀವಿ. ನೀವು ಹೋಗಿರಿ ಅತ್ತೆ. ಸರಿ, ಬೇಗ ಬಂದ್ಬಿಡಿ. ನಾಗಿಣಿ, ನಿನ್ನ ಪಾಲಿಗೆ ನಾನೇ ಯಮ. ಇವತ್ತಲ್ಲ ನಾಳೆ ನಿನ್ನ ಸಾವು ನನ್ನ ಕೈಯಲ್ಲೇ. ಆನೆ ಆಕಾರ ನೋಡಿ, ಆಡು ಸಹ ನಾನು ಆನೆಗೆ ಸರಿಸಮ ಇದ್ದೀನಿ. ಅದ್ರ ಜೊತೆ ಹೋರಾಟ ನಿಂತ್ರೆ ನಾನೇ ಗೆಲ್ತೀನಿ ಅನ್ನೋ ಭ್ರಮೆಯಲ್ಲಿತ್ತಂತೆ. ಹಾಗಾಯ್ತು ನಿನ್ನ ಕತೆ. ಆನೆ ಯಾರು ಆಡು ಯಾರು ಅನ್ನೋದನ್ನ ಇನ್ನು ಸ್ವಲ್ಪ ದಿನದಲ್ಲೇ ನಾನು ನಿನಗೆ ತೋರಿಸ್ತೀನಿ. ನನಗೆ ಒಂದು ಆಶ್ಚರ್ಯ ಆಗ್ತಿರೋದು ಏನು ಗೊತ್ತಾ? ನೀನು ಹೀಗೆ ಕಣ್ಣು ಕಳ್ಕೊಂಡು ಸಾವಿನ ಸಮೀಪದಲ್ಲಿ ಇದ್ದೀನಿ ಅಂತ ಗೊತ್ತಿದ್ರು ಸಹ ನಿನ್ನ ಸೊಕ್ಕು ಅಡಗಿಲ್ಲ, ನಿನ್ನ ಆರ್ಭಟನ ಕುಗ್ಗಿಲ್ಲ. ಅನ್ಯಾಯ ಅಕ್ರಮಗಳನ್ನು ಮಾಡ್ತಾ ಅಧರ್ಮದ ದಾರಿಯಲ್ಲಿ ನಡೀತಾ ಇರೋ ನಿನಗೆ ನಿಮ್ಮಣ್ಣಂಗೆ ಇಷ್ಟು ಸೊಕ್ಕಿರಬೇಕಾದ್ರೆ ನ್ಯಾಯ ನೀತಿ ಧರ್ಮದ ದಾರಿಯಲ್ಲಿ ನಡೀತಾ ಇರೋ ನನಗೆ ಇನ್ನೆಷ್ಟು ಆತ್ಮವಿಶ್ವಾಸ ಇರಬೇಡ. ನೀನೇ ಹೇಳು. ನಿನ್ನ ನ್ಯಾಯ ನೀತಿ ಧರ್ಮಕ್ಕೆ ಚಟ್ಟ ಕಟ್ಟಿ ಆ ಚಿತೆ ಮೇಲೆ ನಿನ್ನ ಶವ ಇಟ್ಟು ನಿನಗೆ ಸಂಸ್ಕಾರ ಮಾಡ್ತೀನಿ ನಾಗಿಣಿ. ಇದು ಕಲಿಯುಗ, ನಿನ್ನಂತ ಪಾಪಿಗಳಿಗೆ ಇಲ್ಲಿ ಮೊದಲು ಮೊದಲು ಜಯ ಸಿಗುತ್ತೆ. ಆದ್ರೆ ಅಂತಿಮವಾಗಿ ಜಯ ಸಿಗೋದು ಮೂರ್ಖತನಕ್ಕೂ ಜಾಣತನಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಿನ್ನ ಮೂರ್ಖತನನೇ ನಿನ್ನ ಮಣ್ಣು ಪಾಲ್ ಮಾಡುತ್ತೆ ನಾಗಿಣಿ. ನೀನು ಮಣ್ಣಲ್ಲಿ ಮಣ್ಣಾಗಿ ನಿನ್ನ ದೇಹನ ಗೆದ್ದು ಹುಳ ತಿನ್ನೋ ಕಾಲ ದೂರದಲ್ಲಿಲ್ಲ, ತುಂಬಾ ಹತ್ತಿರದಲ್ಲೇ ಇದೆ. ಅಲ್ಲಿವರೆಗೂ ಅದು ಎಷ್ಟು ಮೆರಿತೀಯೋ ಮೇರಿ, ನಾನು ನೋಡ್ತೀನಿ. ಪರಮೇಶ್ವರ, ನನ್ನ ದೇಹಕ್ಕಾದ ಗಾಯನ ವಾಸಿ ಮಾಡ್ಕೊಳ್ಳೋ ಶಕ್ತಿ ಇರೋ ಹಾಗೆ ನನ್ನ ದೃಷ್ಟಿನ ಮತ್ತೆ ಬೆಳೆಸ್ಕೊಳ್ಳೋ ಶಕ್ತಿ ನನಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಪರಮಾತ್ಮ, ನೀನು ಯಾವಾಗಲೂ ಧರ್ಮದ ಪರವಾಗಿ ನಿಲ್ತೀಯ ಅಂತ ಎಲ್ಲರೂ ಹೇಳ್ತಾರೆ. ಸದಾ ನನ್ನ ಜೊತೆಗಿದ್ದು ಈ ನನ್ನ ಧರ್ಮ ಯುದ್ಧದಲ್ಲಿ ನನಗೆ ಜಯ ಸಿಗೋ ಹಾಗೆ ಮಾಡು ತಂದೆ. ಸಾಂಬಾರ್ ಘಮ್ ಅಂತಿದೆ ಆಂಟಿ. ನಿಮ್ ಕೈ ರುಚಿನ ತಿಂದು ಒಂದು ವರ್ಷ ಆಯ್ತು ಅನ್ನಿಸ್ತಾ ಇದೆ. ಇವತ್ತು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೇಕು.
ನಂದ, ನೀನ್ ಮತ್ತೆ ಮನೆಗೆ ವಾಪಸ್ ಬಂದಿದ್ದು ತುಂಬಾ ಖುಷಿ ಆಯ್ತಪ್ಪ. ನೀನಿಲ್ಲದೆ ಈ ಮನೆಯಲ್ಲಿ ನಗು, ಸಂತೋಷ ಎಲ್ಲ ಮಾಯ ಆಗ್ಬಿಡ್ತು ನೋಡು. ಅಲ್ವಾ ಮತ್ತೆ ಈ ನಂದ ಬಂದಾಯ್ತಲ್ಲ, ಈ ನಂದ ಇರೋ ಕಡೆ ನಗುಗೆ ಕಾಮಿಡಿಗೆ ಬರನೇ ಇರೋದಿಲ್ಲ ಆಂಟಿ. ಇನ್ಮೇಲೆ ನೋಡ್ತಾ ಇರಿ, ನೀವೆಲ್ಲ ಮನೇಲಿ ಯಾವಾಗ್ಲೂ ಕಿಲ 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 ಅಂತ ನಟ್ತಾ ಇರ್ತೀರಾ. ಅಲ್ಲ ಕಣೋ, ನನಗೆ ಹಿಂದೆ ಇಲ್ಲ ಮುಂದೆ ಇಲ್ಲ, ಒಬ್ಬ ಅಜ್ಜಿ ಇದ್ರು ಅವರು ಸತ್ತು ಸ್ವರ್ಗ ಸೇರ್ಕೊಂಡ್ರು ಅಂತ ಹೇಳಿದೆ. ಈಗ ನೋಡಿದ್ರೆ ದಿಢೀರಂತ ಮಾಯ ಆದೆ, ಈಗ ಪ್ರತ್ಯಕ್ಷ ಆದೆ. ಎಲ್ಲೋಗಿದ್ದೆ ಇಷ್ಟು ದಿನ, ಏನ್ ಸಮಾಚಾರ? ಅಯ್ಯೋ ಆ ಕತೆನ ಏನ್ ಕೇಳ್ತೀರಾ ಅಜ್ಜಿ? ನನ್ ಕತೆ ಕೇಳ್ತಿಲ್ವ, ಕತ್ತೆ ಕತ್ತೆನ ಅಜ್ಜಿ? ಈ ಪಂಚು ಪರಮೇಶ್ವರನ್ಗೆ ಪಂಚ? ನಾನೊಂದ್ ಪಂಚ್ ಕೊಟ್ರೆ ನಿನ್ ಮುಖ ಪಂಚರ್ ಆಗ್ಬಿಡ್ಬೇಕು. ಅಲ್ಲ ದಂಡ್ಗೆದಿರ್ಲಿಲ್ಲ, ದಾಳಿಗೆದಿರ್ಲಿಲ್ಲ, ನಮ್ ಡಾರ್ಲಿಂಗ್ ಬಾಯಿಗೆದಿರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ನನಗೆ. ಅಜ್ಜಿ ನೋಡು, ನೀನು ಏನಾದ್ರೂ ನಾನು ತಡ್ಕೋತೀನಿ, ಆದ್ರೆ ನನ್ನ ಇನ್ಸಲ್ಟ್ ಮಾತ್ರ ಮಾಡ್ಬೇಡ. ಯು ನೋ ಐ ಆಮ್ ಎ ಸ್ವಾಭಿಮಾನಿ ಬಾಯ. ಏನು ಬೆಕ್ಕರ್ ಬಾಯ? ಅಜ್ಜಿ ಸಾವಿರ ಸರ್ಪಗಳ ರೀತಿ ಪೋತ್ಕರಿಸಿ ಬರುತ್ತಿರುವ ಸಾಗರದ ಅಲೆಗಳನ್ನು ನನ್ನ ಎಡಗೈಯಲ್ಲಿ ತಡೆದು ನಿಲ್ಲಿಸಬಲ್ಲೆ. ಉಕ್ಕಿ ಬರುತ್ತಿರುವ ಲಾವವನ್ನು ಕೇವಲ ನನ್ನ ಎಡಗಾಲಲ್ಲಿ ಮೆಟ್ಟಿ ನಿಲ್ಲಬಲ್ಲೆ. ಕೇವಲ ಒಂದೇ ಒಂದು ಕೂಗಿನಿಂದ ಹುಲಿ ಸಿಂಹಗಳ ಹುಟ್ಟಡಗಿಸಬಲ್ಲೆ. ಆದರೆ ಆದರೆ ಈ ನಿನ್ನ ಇನ್ಸಲ್ಟ್ ಅನ್ನು ಕೇಳಲಾರೆ ಪ್ರಿಯತಮೆ, ಕೇಳಲಾರೆ. ಯಾವಳ ಪ್ರಿಯತಮೆ? ನೀನೇ ಪ್ರಿಯತಮೆ, ನೀನೇ ಪ್ರಿಯೆ, ನೀನೇ ನನ್ನ ಪ್ರಾಣ ಕಾಂತೆ. ಬಾಯಿ ಮುಚ್ಕೋ ಅಂತ ಬಾಯಿ ಬಿಟ್ರೆ ಮಂಡ್ರಗಪ್ಪೆ ಹೋಗ್ಬಿಟ್ಟು ಬಾಯಿ ಒಳಗಡೆ. ಹೆಂಗಿತ್ತು ನಾಟಕದಲ್ಲಿ? ಈ ಕಂತೆ ಪುರಾಣ ಎಲ್ಲ ನನಗೆ ಬೇಕಿಲ್ಲ, ನೀನ್ ಯಾಕ ಊರ್ಗ ಹೋಗಿದ್ದೆ ಹೇಳು. ಅಯ್ಯೋ ಅಜ್ಜಿ, ನಮ್ ಕಸಿನ್ ಮದುವೆ ಇತ್ತು, ಅದಕ್ಕೆ ಹೋಗಿದ್ದೆ. ಓಹೋ, ಯಾರ್ದೋ ಮದುವೆಗೆ? ನೀನು ಬಾಜಾ ಬಜಂಗ್ರಿ ಎಲ್ಲ ತಗೊಂಡೋಗಿದ್ಯಾ? ಇನ್ ನಿನ್ನ ಮದ್ವೆಗೆ ಹೆಂಗೋ? ಅಯ್ಯೋ ಅಜ್ಜಿ, ನಮ್ದು ಅಂಬ್ಲಿ ರೇಂಜ್ ಅಲ್ಲ, ಅಂಬಾರಿ ರೇಂಜು. ಮೊದ್ಲು ನೀನು ಮುಖಕ್ಕೆ ಯಾರು ಹೆಣ್ಣು ಕೊಡ್ತಾರೆ ಅನ್ನೋದನ್ನ ನೋಡು. ಸೋಪರ್ಣಿಕ ಸಾಕ್ ಸುಮ್ನಿರು, ಇವ್ನಿಗೆ ಏನೇ ಆಗಿದೆ ಲಕ್ಷಣವಾಗಿಲ್ವಾ, ಯಾಕೆ ಹೆಣ್ಣು ಕೊಡೋದಿಲ್ಲ? ಅಜ್ಜಿ ನೀವ್ ಯಾವಾಗ ಇವನನ್ನ ಬೈತಿರೋ, ಯಾವಾಗ ಇವನ್ ಕಡೆ ಇರ್ತಿರೋ ಒಂದೂ ಗೊತ್ತಾಗಲ್ವಲ್ಲ. ಸರಿ ಸರಿ, ಅರ್ಜುನ ಅಮೃತ ಊಟಕ್ಕೆ ಬರ್ಲಿಲ್ವಲ್ಲ, ಹೋಗ್ ಕರಿಯೋಗ. ಅಲ್ಲಿ ಗಂಟ ಹೋಗ್ ಕರಿಯೋ ತೊಂದ್ರೆ ನಾನೇ ತಗೊಳ್ಳಿ, ಇಲ್ಲಿ ನಾನೇ ಕರಿತೀನಿ. ಅದ್ಗೆ ಅರ್ಜುನ್ ಬೇಗ ಊಟಕ್ಕೆ ಬನ್ನಿ. ಹಾ ಬಂದ್ವಿ. ಡೈನಿಂಗ್ ಟೇಬಲಲ್ಲಿ ಎಲ್ಲರೂ ನಮಗೋಸ್ಕರ ಊಟಕ್ಕೆ ಕಾಯ್ತಾ ಇದ್ದಾರೆ. ನಾನೀಗಲೂ ನಿಮ್ಮ ಕೈನ ಹಿಡ್ಕೊಂಡು ಕರ್ಕೊಂಡು ಹೋದರೆ ನಿಮ್ಮ ಗಂಡಿಗೇನೋ ಸಮಸ್ಯೆ ಇದೆ ಅಂತ ಎಲ್ರಿಗೂ ಅನುಮಾನ ಬರುತ್ತೆ. ಅಜಿನವ್ರೆ, ಆದರೆ ನಿಮ್ಮ ಸಹಾಯ ಇಲ್ಲದೆ ನಾನು ಊಟದ ಕೋಣೆ ತನಕ ಹೇಗೆ ಹೋಗೋದಕ್ಕೆ ಸಾಧ್ಯ? ನೋಡಿ, ಅಳುಕು ಆತಂಕ ಇದ್ರೆ ಯಾರು ಏನನ್ನು ಸಾಧಿಸೋದಕ್ಕಾಗಲ್ಲ. ಏನೇ ಬಂದರೂ ಎಲ್ಲದನ್ನು ಮೆಟ್ಟಿ ನಿಂತು ಮುಂದೆ ಹೋಗ್ತೀನಿ ಅನ್ನೋ ಛಲ ಇದ್ರೆ ನೀವು ಮಾತ್ರ ಅಲ್ಲ, ಯಾರು ಏನು ಬೇಕಾದರೂ ಸಾಧಿಸ್ಬೋದು. ಜಗತ್ತು ಗೆಲ್ಲಬೇಕು ಅಂತ ಆಸೆ ಇರೋನು ಮೊದಲು ಮನಸ್ಸನ್ನ ಗೆಲ್ಲಬೇಕು ಅನ್ನೋ ಮಾತೇ ಇದೆ. ಅಮೃತ ಅವರೆ, ಕಣ್ಣಿಲ್ದಿರೋರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಹಾಗೆ ನೀವು ನಿಮ್ಮ ಮನಸ್ಸಲ್ಲಿ ಆತ್ಮವಿಶ್ವಾಸನ ತುಂಬಿಕೊಳ್ಳಿ. ನನಗೆ ಕಣ್ಣು ಕಾಣ್ತಿಲ್ಲ ಅನ್ನೋದನ್ನ ಮನಸ್ಸಿನಿಂದ ಕಿತ್ತು ಬಿಸಾಕಿ, ನನಗೆ ಮೊದಲಿನ ಥರನೇ ಕಣ್ಣು ಕಾಣ್ತಾ ಇದೆ ಅನ್ನೋದನ್ನ ನಂಬಿ, ಅದನ್ನ ಮನ್ಸಿಗೆ ಹಾಕೊಳ್ಳಿ. ನಾನು ನಿಮ್ಮ ಪಕ್ಕ ನಿಂತಿರ್ತೀನಿ, ಎಡಕ್ಕೆ ಬರಬೇಕಾ ಬಲಕ್ಕೆ ಬರಬೇಕಾ ಅಂತ ನಾನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತೀನಿ. ಜಸ್ಟ್ ನೀವು ನನ್ನ ಇನ್ಸ್ಟ್ರಕ್ಷನ್ಸ್ನ ಕಾನ್ಫಿಡೆಂಟಾಗಿ ಫಾಲೋ ಮಾಡಿ, ಅವಾಗ ಯಾರಿಗೇನು ಅನುಮಾನ ಬರೋದಿಲ್ಲ. ಸರಿ ಅರ್ಜುನ, ನೀವು ಹೇಳ್ದಾಗೆ ಮಾಡ್ತೀನಿ. ಗುಡ್. ಈ ಆತ್ಮವಿಶ್ವಾಸ ಯಾವಾಗಲೂ ನಿಮ್ಮ ಜೊತೆ ಅಲ್ಲೇ, ಬನ್ನಿ. ಹಾಗೆ ನೇರವಾಗಿ ನನ್ನ ಫಾಲೋ ಮಾಡಿ.